ಆದರೇನು ಮಾಡುವುದು? ಕೆಡುವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತವರ ಹಿರಿಯರ ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸಿ ನಿನ್ನ ಇಷ್ಟೇ ಇದ್ದಷ್ಟೇ ಆದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡುವುದು. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲಿ ನಿನಗಾಗಲಿ ಕೃಷ್ಣನಿಗಾಗಲಿ ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷ ಕಂಡು ಬರುತ್ತಿವೆ. ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಅದಕ್ಕೆ ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನು ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಸಾಧನೀಯವಾಗಿ ಮುಗಿಸಿದೆ. ಇದು ನಿನ್ನ ಮರಳು ಮಾತಿಗೆ ಒಳಪಡುವಂತಹ ಬುದ್ಧಿಹೀನನು ದುರ್ಯೋಧನನಲ್ಲ, ಇದು ಶುದ್ಧ ಕ್ಷತ್ರಿಯನ ಸ್ವಾಭಿಮಾನ ಶೂರಜ. ದುರ್ಯೋಧನ, ಇದು ನಿನ್ನ ದುರಾಗ್ರಹ ದುರಹಂಕಾರ ದುಸ್ಸಹವಾಸದ ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ. ಬರೇ ಕೃಷ್ಣ ಚೆನ್ನಾಗಿ ಹೇಳಿದೆ, ಸಾಕು ಮಾಡಲು ನಿನ್ನವಾಗ್ಬಿಡತ್ವ. ಏನೆಂದ್ರೆ ನಮ್ಮದು ದುರಾಗ್ರಹದ ದುರಹಂಕಾರದ ದುಸ್ಸಹವಾಸದ ದುರಾಶಯದ ದುರಾಭಿಮಾನ ಆಗಲ್ಲ. ಹೇಳುವೆನು ಕೇಳು. ಈ ದುರ್ಯೋಧನವನ್ನು ಸದೆ ಪಡಬೇಕೆಂದು ನಮಗೆ ನಿನ್ನ ಪಡೆದ ಭೀಮ ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದು ನನಗೆ ಭಾರತ ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿ ಅಷ್ಟೇ ಅವನು ಬೆಳೆಸಿದರಲ್ಲವೇ ಪಾಂಡವರು ಅದು ದುಸ್ಸಾಹಸ. ದುರ್ಯೋಧನ ದುಸ್ಯಾಸರವನ್ನು ಕುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಪ್ರಜಾಪತಾಕ್ಯನ್ನು ಆರಿಸಬೇಕು ಎಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಗತಿಯಿಟ್ಟ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂದು ಅವರಿಗವರೇ ಹೆಮ್ಮೆ ಪಡುತ್ತಿರುವರಲ್ಲವೇ ಪಾಂಡವರು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನ್ನು ನಿರ್ಧಾರ ಆಚರಿಸಲಾರದು. ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನಮಗೊಪ್ಪಿದ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಎಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದು.